Oh,
Thank you.
Yeah.
Yeah.
Ishwara, 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 Ishwara,
Vasudeva
Ga ma ba ga ma ma ga ma.
Thank you.
Thank you.
Thank you.
ಶಂಕರಾಚಾರ್ಯರ ಪುಣ್ಯ ನಮ್ಮ ಭಾಗ್ಯ ಎಲ್ಲ ವಿಧದಲ್ಲೂ ಅನ್ವರ್ಥವಾದ ಸಂಗೀತ ಕಲಾನಿಧಿ ಆರ್ ಕೆ ಶ್ರೀಕಂಠನವರು ಮರೂರು ಸುಂದರಮ್ಮಯ್ಯರ್ ಅವರ ಹೆಸರನ್ನು ಉಳಿಸಿರುವ ಅವರ ಮಗ ಪರೂರು ಎಂ ಎಸ್ ಅನಂತರಾಮಯ್ಯ ಅಭಿನವ ನಂದಿಕೇಶ್ವರ ಅಂತ ಹೆಸರಾದ ಪಾಲ್ಘಾಟ್ ಮಣಿಯಯ್ಯರ್ ಬೆರಳಿಯಲ್ಲಿ ಪಳಗಿ ಅದೇ ಸಿದ್ಧಿಯನ್ನು ಪಡ್ಕೊಂಡ ಪಾಲ್ಘಾಟ್ ರಘು ಮಹಾವಿದ್ವಾಂಸರು ಪ್ರತಿಭೆ ಸಾಧನ ಅನುಭವ ಮೂರು ಮುಪ್ಪರಿಗೊಂಡಂಥ ವಿದ್ವಾಂಸರು ಇದು ಹಳೆಯ ಕಾಲದಲ್ಲಿ ಒಳ್ಳೆಯ ಸಂಗೀತ ಹೇಗಿರ್ತಿತ್ತು ಅಂತ ಯಾರಿಗಾದರೂ ಕಲ್ಪನೆ ಇದ್ದರೆ ಇದು ಆ ಸಂಗೀತ ಇವರಿಗೆ ಸರಿದೊರೆಯಾಗಿ ಸಹ ಗಾಯಕರಾದ ರಮಾಕಾಂತ್ ಮತ್ತು ನಮ್ಮ ಮಾಸ್ಟರ್ ಅಭಿಷೇಕ್ ಈ ಹೊತ್ತಿನ ಕಚೇರಿಗೆ ಕಳೆ ಕೊಟ್ಟಿದ್ದಾರೆ ಇವರಿಗೆಲ್ಲ ನಾವು ಏನು ಹೇಳಬಹುದು ಭೂಯಿಷ್ಠಾಂ ತೇ ನಮೋಕ್ತಿಂ ವಿಧೇಮ ಈ ಹೊತ್ತಿನ ಅವರು ಆರಿಸಿಕೊಂಡಂತಹ ವಾಗ್ಗೇಯಕಾರರು ಸಂಗೀತ ಕಲಾನಿಧಿಯೇ ಆದ ಮೈಸೂರು ವಾಸುದೇವಾಚಾರ್ಯರು ಕಾನ್ಕಾನಹಳ್ಳಿ ವಾಸುದೇವಾಚಾರ್ಯರು ವಾಗ್ಗೇಯಕಾರರ ಪರಂಪರೆಯಲ್ಲೇ ಇಷ್ಟು ಅಗಾಧವಾದ ವಿದ್ವತ್ತನ್ನು ಪಡ್ಕೊಂಡು ಸಂಗೀತದಲ್ಲಿ ಉತ್ತಮವಾದ ಮನೋಧರ್ಮವನ್ನು ಪಡ್ಕೊಂಡು ಮತ್ತು ಸ್ವಾರಸ್ಯವಾದಂಥ ಸಮರ್ಥವಾದಂಥ ವಾಗ್ಗೇಯವನ್ನು ನಮಗೆ ರಚನೆ ಮಾಡಿಕೊಟ್ಟವರು ವಾಸುದೇವಾಚಾರ್ಯರು ಅವರ ಮನೆತನದಲ್ಲಿ ಎಲ್ಲರೂ ಸಂಗೀತ ಶತ್ರುಗಳು ವಿದ್ವಾಂಸರಾದದ್ದರಿಂದ ವೈದಿಕರಾದದ್ದರಿಂದ ಸಂಗೀತ ನೃತ್ಯಾನ್ ವರ್ಜಯೇದ್ ಸಂಗೀತವನ್ನು ನೃತ್ಯವನ್ನು ಬಿಡಬೇಕು ಅಂತನ್ನೋ ಕಟ್ಟು ಇದ್ದವರು ವಾಸುದೇವಾಚಾರ್ಯರು ಕದ್ದು ವೀಣೆ ಪದ್ಮನಾಭಯ್ಯನವರ ಬಳಿ ಸಂಗೀತವನ್ನು ಕಲಿತರು ಅನಂತರದಲ್ಲಿ 6 ವರ್ಷ ತ್ಯಾಗರಾಜರ ಪ್ರಶಿಷ್ಯರಾದ ಪಟ್ಟಂ ಸುಬ್ರಹ್ಮಣ್ಯಯ್ಯರವರಲ್ಲಿ ತಿರುವಯ್ಯಾರಿನಲ್ಲೇ ಗುರುಕುಲ ವಾಸ ಮಾಡಿ ಸಂಗೀತವನ್ನು ವಶ ಮಾಡಿಕೊಂಡರು ಅನಂತರದಲ್ಲಿ ಮೈಸೂರು ಆಸ್ಥಾನಕ್ಕೆ ಬಂದು ಅಲ್ಲಿ ಆಸ್ಥಾನ ವಿದ್ವಾಂಸರಾಗಿ 6 ವರ್ಷ ಮೈಸೂರು ಆಸ್ಥಾನದ ರತ್ನವಾಗಿದ್ದರು ಮತ್ತೆ ಈ ಒಂದು ಅವಧಿ ಪರ್ಯಾಯ ಆದ ಮೇಲೆ ರುಕ್ಮಿಣಿ ದೇವಿಯವರ ಕರೆಯನ್ನು ಮನ್ನಿಸಿ ಅಡಿಯಾರಿನ ಕಲಾಕ್ಷೇತ್ರದಲ್ಲಿ ಇವರು ಹೋಗಿ 7 ವರ್ಷಗಳ ಕಾಲ ಅಲ್ಲಿ ಹಲವಾರು ಸಂಗೀತ ರಚನೆಗಳನ್ನು ಮಾಡಿದರು ಅದು ಕಲಾಕ್ಷೇತ್ರದಲ್ಲೇ ಒಂದು ಸುವರ್ಣ ಯುಗ ವಾಸುದೇವಾಚಾರ್ಯರ ಜೊತೆಯಲ್ಲಿ ಕಾರೈಕುಡಿ ಸಾಂಬಶಿವಯ್ಯರ್ ಗೊಟ್ಟುವಾದ್ಯಂ ಬೋದನೂರು ಕೃಷ್ಣಮೂರ್ತಿ ಶಾಸ್ತ್ರಿ ಟೈಗರ್ ವರದಾಚಾರ್ಯರು ಎಂ ಡಿ ರಾಮನಾಥನ್ ಇವರೆಲ್ಲ ಕಲಾಕ್ಷೇತ್ರದಲ್ಲಿ ಇದ್ದಂತಹ ಕಾಲ ಅದೊಂದು ಸುವರ್ಣ ಯುಗ ವಾಸುದೇವಾಚಾರ್ಯರ ರಚನೆಗಳು ತುಂಬ ಅದ್ಭುತವಾದಂಥ ಒಂದು ಸಾಹಿತ್ಯ ಸಂಪತ್ತನ್ನು ಸಂಗೀತ ಸೌರಭವನ್ನು ಪಡ್ಕೊಂಡರು ಸುಮಾರು 300ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ ಬಹುಮಟ್ಟಿಗೆ ತೆಲುಗಿನಲ್ಲಿ ಸಂಸ್ಕೃತದಲ್ಲಿ ಕನ್ನಡದಲ್ಲಿಯೂ ನನಗೆ ತಿಳಿದ ಮಟ್ಟಿಗೆ ಒಂದು ಕೃತಿ ಕರುಣಿಸೌ ತಾಯೆ ಮಾಯೆ ಅಂತ ಸರಸ್ವತಿ ಮನೋಹರಿಯಲ್ಲಿ ಒಂದು ಕನ್ನಡದ ಒಂದು ಕೃತಿ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ ನನಗೆ ತಿಳಿದಿರೋದು ಅದೊಂದು ಹೀಗೆ ಒಂದು ಪರಂಪರೆಯನ್ನು ವಾಗ್ಗೇಯಕಾರರ ಪರಂಪರೆಯನ್ನು ಉಳಿಸಿದವರು ಇದರಲ್ಲಿ ಅನೇಕ ರಾಗಗಳಿಗೆ ಸ್ಪಷ್ಟವಾದ ಚೌಕಟ್ಟನ್ನು ಹಾಕಿಕೊಟ್ಟವರು ಮತ್ತು ಖಮಾಸ್ ನಿದರ್ಶನಕ್ಕೆ ಖಮಾಸ್ ರಾಗ ಅದಕ್ಕೆ ಭಾಷಾಂಗ ರಾಗದ ಸ್ವರೂಪವನ್ನು ಕೊಟ್ಟವರು ವಾಸುದೇವಾಚಾರ್ಯರು ಅಂದರೆ ಅವರಿಗೆ ಅಗಾಧವಾದ ಪಾಂಡಿತ್ಯ ಸಾಹಿತ್ಯದಲ್ಲಿ ಮಾತ್ರ ಅಲ್ಲದೇನೆ ಸಂಗೀತದಲ್ಲಿಯೂ ಕೂಡ ಅಗಾಧವಾದ ಪಾಂಡಿತ್ಯ ಇಷ್ಟು ಇದ್ದರೂ ಕೂಡ ಅವರ ಹೃದಯವಾಂಡವ ಭಕ್ತಿ ಭಾವ ಮನೋಧರ್ಮ
ಮತ್ತು ತಾಣದಲ್ಲಿ ಅವರ ನೈಪುಣ್ಯ ಇದೆಲ್ಲ ಇವತ್ತಿಗೂ ಕೂಡ ನೆನಪಿಗೆ ಬರುವಂತಹದ್ದು. ಇಂಥ ಉತ್ತಮ ವಾಗ್ಗೇಯಕಾರರ ಕೃತಿಗಳನ್ನು ಈ ಹೊತ್ತು ನಮ್ಮ ಶ್ರೀಕಂಠನವರು ಬಿನಿಕೆ ಮಾಡಿ ವಾಸುದೇವಾಚಾರ್ಯರ ಎತ್ತರ ಅಗಲ ಆಳ ಇಷ್ಟನ್ನು ತಮ್ಮ ಪ್ರತಿಭೆಯಿಂದ ಇವರು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ನಮಗೆ few words about Vaggeyakara Srikantan Garu. Vaggeyakara is the title. I must say a few words about Narayana Swami Rao. His untiring effort for so many years without any fear or favor, he has been organizing Ramaseva Institute at Kalaimamani for all races. He must have been given. He invented the 7-string violin, 21 strings and 27 strings. Now it is very difficult to play even the 4 strings without getting on the enapaswam. He mastered the 7 strings violin. He used to practice 10 hours, 12 hours per day without food. I can tell all the great master. He introduces a different style. Handover. Great grace, great Vidwan belongs to his disciple, his brother, R.K. Magadrama Shastri, was the disciple of Chaudhary Garu. So, he inherits Tyagaraja Parampara, Mysore Parampara, Karnataka Parampara, Kerala Parampara, all Parampara. So, he has recently returned after a grand tour of states. How nicely he sings at this age. What a wonderful voice. I will tell you only by Satsang Namaskaram to him. Of course, I am also old, but he is 10 years older than myself. And about one word about Palgadu. He is a really great maestro. I just Ramakant and Abhishek, they must come up like anything. And one more word. Because now, whether I play good or bad, I can claim to be the senior most performing violin in the whole of India. I have been performing for the past, this is my 73rd year of performance. I have seen so many Vidwans, and I had the opportunity of working with great Srikantha Garu in Pittsburgh University. He is an authority in teaching, performing, and in all raga alapana, swaram singing, pallavi singing, in all respects. I cannot find word to praise him. You have to find a word to dictionary. It is a hand, hats off to Narayana Swami Rao. Let his name, he must be awarded all the titles. And sorry, he must have been given award, the Kalidas Award. Long way back, at least I pray sincerely with my heart of hearts, I pray God, our Srikantha Garu, might get an award soon. With these words,
Again, thank you for the patient hearing and my Sartan Namaskaram to you. And I thank the RSS for giving me this opportunity to speak a few words about Great Udwan. Namaskaram. Love.
Yeah.